ನಮಸ್ಕಾರ ಗೌಡ್ರೆ. ಬಸವನಗೌಡ ರಾಮನಗೌಡ ಪಂಡಿತರು ಆಗಮಿಸಿದ್ದಾರೆ. ಅವ್ರ ಜೊತೆ ಬರೋಂತ ಎಲ್ಲಾ ಸದಸ್ಯರಿಗೂ ನಾವು ಆಮಂತ್ರಣ ಕೊಡ್ತಿದ್ದೇವೆ. ಬೇಕು ಬೇಕು ಹೋರಾಟ, ಯಾತಕ್ಕಾಗಿ ಹೋರಾಟ. ನಮಸ್ಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡುವಾಗ ಈ ಮನವಿ ಸಮುದಾಯವನ್ನು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಈ ಮನವಿ ಯುವಕ ಸಂಘದಿಂದ ಸ್ವಾಗತವನ್ನು ಬಯಸ್ತೇವೆ. ಮಂಜುಲಕ್ಷ್ಮಿ ಅಂಬೇಡ್ಕರ್ ಕಾಲೋನಿಯ ತಾಯಂದಿರು ಹಾಗೂ ಗುರು ಹಿರಿಯರು ಯುವಕರು ಇಲ್ಲಿ ಬಂದಿದ್ದೀರಾ. ತಾವೆಲ್ಲರೂ ಶಾಸಕರ ಪ್ರತೀಕ್ಷೆಯನ್ನು ಮಾಡ್ತಿದ್ದೀರಾ. ಈಗ ತಮ್ಮ ಪರಿಹಾರಕ್ಕಾಗಿ ತಮ್ಮ ಶಕ್ತಿಯಾಗಿ ನಿಂತ ನಮ್ಮ ಶಾಸಕರಾದಂಥ ಬಸವರ ಯತ್ನಾ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕೆಂದು ಅವರಲ್ಲಿ ಕಳಕಳಿ ಅಭಿನಂದಿಸಿದ್ದಾರೆ. ಜೈ ಭೀಮ್. ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದ ಪದ್ಮಗಳಿಗೆ ನಮಿಸುತ್ತಾ ಇವತ್ತಿನ ದಿನ ನಮ್ಮ ಬಹಳ ಸಂತೋಷದ ದಿನ. ಇವತ್ತಿನ ದಿನ ನಮಗೆ ಸಂತೋಷದ ದಿನ, ಯಾಕೆಂದ್ರೆ ನೊಂದೆ ದಲಿತರಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾ ಸಾಹೇಬರು ನಮಗೆ ಭರವಸೆಯನ್ನು ನೀಡಿದ್ದಾರೆ. ಏನಂದ್ರೆ ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಸಿಟಿ ಸರ್ವೆ ನಂಬರ್ 605 ಬರ್ತಕ್ಕಂಥ ಸರ್ಕಾರಿ ಜಾಗಿಗಾಗಿ ನಾವು ಹೋರಾಟ ಮಾಡ್ತಿದ್ವಿ. ಏಕೆಂದರೆ ಅಲ್ಲಿ ಮೂಲ ನಿವಾಸಿಗಳಾದಂಥ ಸ್ವತಂತ್ರ ಪೂರ್ವದಿಂದಲೂ ಅಲ್ಲಿ 605 ಸಿಟಿ ಸರ್ವೆ ನಂಬರ್ 605 ದಲಿತ ಸಮುದಾಯ ವಾಸ ಮಾಡ್ತಿತ್ತು. ಈಗಾಗಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣ ಮಾಡುವ ಸಮಯ ಬಂದಾಗ ಅಲ್ಲಿರುವಂಥ ವಕಫ್ ಇಲಾಖೆ ಆಗಲಿ ಅಲ್ಪಸಂಖ್ಯಾತ ಜನ ಆಗಲಿ ಅಂಬೇಡ್ಕರ್ ಸಮುದಾಯ ಭವನ ಸರ್ಕಾರಿ ಜಾಗೆಯಲ್ಲಿ ತಾವು ನಿರ್ಮಾಣ ಮಾಡಬಾರ್ದು, ಅದು ನಮ್ಮ ವಕಫ್ ಇಲಾಖೆಗೆ ಸೇರಿದಂಥ ಜಾಗ ಅಂತ ಅವರು ನಮ್ಮನ್ನು ವಿರೋಧಿಸಿದಾಗ ನಾವು ನ್ಯಾಯಕ್ಕಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ 29 ದಿನಗಳ ಕಾಲ ಧರಣಿ ಸತ್ಯಾಗ್ರಹ ಹಾಗೂ 7 ದಿನಗಳ ಕಾಲ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಾಗೂ 7 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ಆದರೆ ನಮ್ಮ ಬೆಂಬಲಕ್ಕಾಗಿ ಇವತ್ತಿನ ದಿವಸ ನಮ್ಮ ಬೆಂಬಲಕ್ಕಾಗಿ ನಮ್ಮ ಕಷ್ಟವಂತ ಪರಿಹಾರಕ್ಕಾಗಿ ಸ್ಥಳೀಯ ಶಾಸಕರಾದಂಥ ಬಸವನಗೌಡ ಯತ್ನಾ ಸಾಹೇಬರು ಬಂದು ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಮಾತನಾಡಿ ನಮಗೆ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಭರವಸೆಯನ್ನು ನೀಡಿದ್ದಾರೆ. ಅದೇ ರೀತಿ ನಮ್ಮ ಯುವ ಮುಖಂಡರಾದಂಥ ಬಸವರಾಜ್ ಕಾಂಬ್ಳಿಯವರು ಆಗಲಿ ಹಾಗೂ ಅಂಬೇಡ್ಕರ್ ಯುವಕ ಸಂಘದ ಎಲ್ಲ ಪದಾಧಿಕಾರಿಗಳೇ ಆಗಲಿ ಈ ಹೋರಾಟಕ್ಕಾಗಿ ಅಹೋರಾತ್ರಿ ಕಷ್ಟವನ್ನು ಪಟ್ಟಿದ್ದಾರೆ. ಈಗಾಗಲೇ ಉಸ್ತುವಾರಿ ಸಚಿವರು ಭರವಸೆಯನ್ನು ನೀಡಿದ್ರು, ಆ ಭರವಸೆ ಮೇಲೆ ನಮಗೇನು ವಿಶ್ವಾಸ ಇರಲಿಲ್ಲ. ಆದರೆ ಸ್ಥಳೀಯ ಶಾಸಕರ ಭರವಸೆ ನಮ್ಮ ಸಮಾಜಕ್ಕೆ ಒಂದು ವಿಶ್ವಾಸ ಒಂದು ಧೈರ್ಯ ಬಂದಿದೆ. ಹೀಗಾಗಿ ಇವತ್ತಿನ ದಿವಸ ನಾವು ಇವತ್ತಿನ ದಿವಸ ಈ ಧರಣಿ ಸತ್ಯಾಗ್ರಹ ಹಾಗೂ ಉಪವಾಸ ಸತ್ಯಾಗ್ರಹವನ್ನು ಸಾಯಂಕಾಲವರೆಗೂ ನಾವು ಈ ಮುಕ್ತಾಯ ಮಾಡಬೇಕೆಂಬ ಒಂದು ನಿರ್ಧಾರವನ್ನು ಸಮಾಜದ ಯುವ ಮುಖಂಡರಾದಂಥ ಬಸವರಾಜ್ ಕಾಂಬ್ಳೆ ಅವರು ಹಾಗೂ ಎಲ್ಲ ಸಮಾಜದ ಹಿರಿಯರು ಇದನ್ನು ನಿರ್ಧಾರ ಮಾಡಿದ್ದಾರೆ. ಸರ್ ಇವಾಗ ಉಪವಾಸ ನಾವು ಸಾಯಂಕಾಲವರೆಗೂ ನಿರ್ಧಾರ ಮಾಡಿ ನಾವು ಮುಕ್ತಾಯಗೊಳಿಸ್ತೀವಿ. ಹಾ ಎಳ್ನೀರು, ಹಾ ಉಪವಾಸ ಸತ್ಯಾಗ್ರಹ ಮುಕ್ತಾಯ ಆಗಿದೆ ಸರ್ ಶಾಸಕರ ಕೈಯಿಂದಾನೆ. ಆದ್ರೆ ನಮಗೆ ಒಂದು ಗಟ್ಟಿಯಾದ ನಿರ್ಧಾರದ ಒಂದು ಭರವಸೆಯನ್ನು ಅವರು ನೀಡಿದ್ದಾರೆ ಸರ್. ಅಂದ್ರೆ ಅವರು ಇವಾಗ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ನಮ್ಮ ನ್ಯಾಯದ ಪರ ನಮ್ಮ ಹಕ್ಕು ನಮ್ಮ ಜಾಗ ಅಲ್ಲಿ ವಾಸ ಮಾಡ್ತಕ್ಕಂಥ ಜನ ದಲಿತ ಸಮುದಾಯ ಅವರಿಗೆ ಸೇರ್ಬೇಕಾದಂತಹ ಆ ಸಿಟಿ ಸರ್ವೆ ನಂಬರ್ 605 ಸರ್ಕಾರಿ ಜಾಗೆಯನ್ನ ನಾನು ಹೈಕೋರ್ಟ್ ಆಗ್ಲಿ ಸುಪ್ರೀಂ ಕೋರ್ಟ್ ಆಗ್ಲಿ ನಾನು ಹೋಗಿ ನಿಮಗೆ ಆ ಜಾಗವನ್ನ ಮಂಜೂರಾತಿ ಮಾಡಿಸ್ತೀನಿ ಅಂತಕ್ಕಂಥ ಗಟ್ಟಿ ಆದ ಭರವಸೆಯನ್ನು ನಮಗೆ ಶಾಸಕರು ನೀಡಿದ್ದಾರೆ ಸರ್. ಸರ್ ಇವಾಗ ತಮ್ಗೆ ಗೊತ್ತಿರುವ ಹಾಗೆ ಲೋಕಸಭೆ ಚುನಾವಣೆ ಆಗ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ ಸರ್.
ಆದ್ರೆ ಆ ಜಾಗಕ್ಕೆ ಅಂಬೇಡ್ಕರ್ ಸಮುದಾಯವನ್ನು ನಿರ್ಮಾಣ ಮಾಡ್ಲಿಕ್ಕೆ ಅವರೇ 20 ಲಕ್ಷ ದುಡ್ಡನ್ನು ಹಾಕಿರೋದಲ್ವಾ. ಹೀಗಾಗಿ ಅವರ ಮೇಲೆ ಭರವಸೆ ಇತ್ತು. ಅವ್ರು ಬಂದ್ರು, ನಮ್ಮ ಭರವಸೆಯನ್ನ ಉಳಿಸಿದ್ದಾರೆ. ಅವರು ನಮಗೆ ಭರವಸೆ ಸಹ ಕೊಟ್ಟಿದ್ದಾರೆ ನಮ್ಮ ನ್ಯಾಯಕ್ಕಾಗಿ. ವಿಚಾರ ಮಾಡ್ತೀವಿ ಸರ್, ಸಮಾಜದ ಹಿರಿಯರೊಂದಿಗೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.